ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕಿನಲ್ಲಿ ಮರ್ಯಾದಾ ಹತ್ಯೆ ಬಯಲಾಗಿದೆ. ದಲಿತ ಯುವಕನನ್ನ ಪ್ರೀತಿಸಿದ್ದ ಯುವತಿಗೆ ಪೋಷಕರೇ ವಿಷ ಹಾಕಿದ್ದಾರೆ. ಹತ್ಯೆ ಗುರುತು ಸಿಗದೇ ಇರೋ ಹಾಗೆ ಮಗಳನ್ನ ಜಮೀನಿನಲ್ಲೇ ಸುಟ್ಟು ಹಾಕಿದ್ದಾರೆ ಪೋಷಕರು ಅಂತ ಹೇಳಲಾಗ್ತಾ ಇದೆ. ದಲಿತ ಯುವಕನನ್ನ ಪ್ರೀತಿಸಿದ್ದಂತಹ ಮಗಳಿಗೆ ಹೆತ್ತವರೇ ವಿಷ ಹಾಕಿದ್ದಾರೆ, ಜೊತೆಗೆ ತಮ್ಮದೇ ಜಮೀನಿನಲ್ಲಿ ಆಕೆಯನ್ನ ಸುಟ್ಟು ಹಾಕಿದ್ದಾರೆ ಸ್ವತಃ ಪೋಷಕರು ಅಂತ ಹೇಳಲಾಗ್ತಾ ಇದೆ. ಆಲನಹಳ್ಳಿ ಗ್ರಾಮದ ದಲಿತ ಯುವಕ ಉಮೇಶ್ ಎಂಬಾತನೊಂದಿಗೆ ಆಕೆ ಪ್ರೀತಿಸ್ತಾ ಇರ್ತಾಳೆ. ಕೆಲ ದಿನಗಳ ಹಿಂದಷ್ಟೇ ಮನೆ ಬಿಟ್ಟು ಹೋಗಿದ್ದಂತಹ ಉಮೇಶ್ ಮತ್ತು ಸುಮಾ ಜೋಡಿ ರಾಜಸಂಧಾನದ ಮೂಲಕ ಜೋಡಿಯನ್ನ ಕುಟುಂಬಸ್ಥರು ಬೇರ್ಪಡಿಸಿರ್ತಾರೆ. ಒಂದು ವರ್ಷದಿಂದ ಸಂಬಂಧಿಕರ ಮನೆಯಲ್ಲಿ ಇದ್ದಂತಹ ಸುಮಾ ಹತ್ಯೆಯಾಗಿದೆ. ವಿಷ ಉಣಿಸಿ ಬಳಿಕ ನೇಣಿಗೆ ಹಾಕಿ ಕ್ರೂರವಾಗಿ ಆಕೆಯನ್ನ ಪೋಷಕರು ಕೊಂದಿದ್ದಾರೆ. ಹೆಚ್ಡಿ ಕೋಟೆ ಪೊಲೀಸರಿಂದ ಯುವತಿ ತಂದೆ ಕುಮಾರ್ರನ್ನ ಬಂಧಿಸಲಾಗಿದೆ. ಅನಾಮಧೇಯ ಪತ್ರವನ್ನ ಆಧರಿಸಿ ಪೊಲೀಸರಿಂದ ಯುವತಿಯ ತಂದೆಯನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ಯುವತಿ ತಂದೆಯನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಪ್ರೀತಿಸಿದ ತಪ್ಪಿಗೆ ಆಕೆ ತನ್ನ ಜೀವವನ್ನೇ ಕೊಟ್ಟಿದ್ದಾಳೆ. ಮೈಸೂರಿನಲ್ಲಿ ನಡೆದಿರುವಂತಹ ಒಂದು ಮರ್ಯಾದಾ ಹತ್ಯೆ, ದಲಿತನನ್ನ ಪ್ರೀತಿಸಿದ್ದಾಳೆ ಮಗಳು ಅನ್ನೋ ಕಾರಣಕ್ಕೆ ಆಕೆಗೆ ವಿಷ ಉಣಿಸಿ ಆ ನಂತರ ನೇಣ್ ಹಾಕಿ ತುಂಬಾ ಕ್ರೂರವಾಗಿ ಆಕೆಯನ್ನ ಕೊಂದಿದ್ದಾರೆ ಅನ್ನೋದು ಕೂಡ ಈಗ ತಿಳಿದು ಬರ್ತಾ ಇದೆ. ಹತ್ಯೆಯಾದಂತಹ ಮಗಳ ಫೋಟೋವನ್ನ ನೀವು ನೋಡ್ತಾ ಇದ್ರಿ. ಯಾರಿಗೂ ಗೊತ್ತಾಗಬಾರದು ಅಂತ ತಮ್ಮದೇ ಜಮೀನಿನಲ್ಲಿ ಆಕೆಯನ್ನ ಸುಟ್ ಹಾಕಿದ್ದಾರೆ. ಅನಾಮಧೇಯ ಪತ್ರವನ್ನ ಆಧರಿಸಿ ಪೊಲೀಸರು ಆಕೆ ತಂದೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಏನಿದು ವಿಚಿತ್ರವಾದಂತಹ ಪ್ರಕರಣ, ಅನಾಮಧೇಯ ಪತ್ರ ಅಂತ ಹೇಳಲಾಗ್ತಾ ಇದೆ, ಏನಿತ್ತು ಆ ಪತ್ರದಲ್ಲಿ? ಶುದಾ, ನಿಜಕ್ಕೂ ಕೂಡ ಮತ್ತೊಮ್ಮೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಮೈಸೂರಿನಲ್ಲಿ ಇದು ಮೂರನೇ ಬಾರಿಗೆ ನಡೀತಾ ಇರತಕ್ಕಂಥದ್ದು. ಕಳೆದ 2 ವರ್ಷದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತಹ 3ನೇ ಮರ್ಯಾದೆ ಹತ್ಯೆ ಪ್ರಕರಣ ಇದಾಗಿರ್ತಕ್ಕಂಥದ್ದು. ಏನು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಗೊಲ್ಲನಬೀಡು ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಇದೇ ತಿಂಗಳ ಕಳೆದ ತಿಂಗಳ 21ನೇ ತಾರೀಕು ಗ್ರಾಮದಲ್ಲಿರ್ತಕ್ಕಂಥ ಸುಷ್ಮಿತಾ ಎಂಬುವಂತಹ ಯುವತಿ ಏನಿದ್ದಾಳೆ, ಆ ಯುವತಿಯನ್ನ ತನ್ನ ತಂದೆ ಏನು ಕುಮಾರ್ ಅನ್ನೋರು ಮತ್ತೆ ತನ್ನ ಸೋದರರ ಜೊತೆಗೆ ಸೇರಿಸ್ಕೊಂಡು ಆಕೆಗೆ ವಿಷವನ್ನ ಉಣಿಸಿ ನಂತರ ಆಕೆಯನ್ನ ನೇಣು ಬಿಗಿದು ಆ ನಂತರದಲ್ಲಿ ತಮ್ಮದೇ ಜಮೀನಿನಲ್ಲಿ ಸುಟ್ಟು ಬರ್ಬರವಾಗಿ ಈ ಒಂದು ಹತ್ಯೆಯನ್ನ ಮಾಡಿರ್ತಕ್ಕಂಥದ್ದು. ಹತ್ಯೆಗೆ ಒಂದು ಕಾರಣ ಪ್ರೀತಿ, ಅಂದ್ರೆ ಆಕೆ ಅನ್ಯ ಕೋಮಿನ ಅಂದ್ರೆ ದಲಿತ ಕೋಮಿನ ಯುವಕನನ್ನ ಏನು ಪ್ರೀತಿ ಮಾಡಿದ್ಲು ಆ ಒಂದು ಕಾರಣಕ್ಕೆ ಮನೆಯವರು ಆಕೆಗೆ ಸಾಕಷ್ಟು ಬುದ್ಧಿವಾದವನ್ನ ಹೇಳಿ ಆತನನ್ನ ಸವಾಸವನ್ನ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಕಳೆದ 1 ವರ್ಷದ ಹಿಂದೆನೆ ಕೂಡ ಈಕೆ ಆ ದಲಿತ ಯುವಕ ಏನಿದ್ದ ಆ ಯುವಕನ ಜೊತೆಯಲ್ಲೇ ಕೂಡ ಮದುವೆ ಆಗ್ಲಿಕ್ಕೆ ಮನೆ ಬಿಟ್ಟು ಓಡೋಗಿರ್ತಾಳೆ. ಅನಂತರದಲ್ಲಿ ರಾಜಿ ಪಂಚಾಯತಿಯನ್ನ ಮಾಡಿ ಆತನ ಸವಾಸವನ್ನ ಬಿಡಿಸಿ ನಂತರ ತಮ್ಮ ಮನೆಗೆ ಕರೆದುಕೊಂಡು ಬಂದು ಸುಷ್ಮಿತನನ್ನ ಈ ಕುಮಾರ್ ಅನ್ನೋರು ಇಟ್ಕೊಂಡಿರ್ತಾರೆ. ಆದ್ರೆ ಗ್ರಾಮದಲ್ಲಿ ಯಾವಾಗ ಈ ಒಂದು ವಿಚಾರ ಏನು ತನ್ನ ಮಗಳು ದಲಿತ ಯುವಕನನ್ನ ಪ್ರೀತಿಸಿದ್ದಾಳೆ ಅನ್ನೋದು ಇಡೀ ಗ್ರಾಮಕ್ಕೆ ಸ್ಪ್ರೆಡ್ ಆಗುತ್ತೆ. ನಂತರದಲ್ಲಿ ಏನು ಮಂಡ್ಯ ಜಿಲ್ಲೆಯ ಶೇಂಗಪಟ್ಟಣದ ಉರಿಕೆರೆಯಲ್ಲಿರ್ತಕ್ಕಂಥ ಸಂಬಂಧಿಕರ ಮನೆಯಲ್ಲಿ ಆ ಸುಷ್ಮಿತಾಳನ್ನ ಇರಿಸಿರ್ತಾರೆ. ಕಳೆದ 4 ತಿಂಗಳ ಹಿಂದೆ ಮತ್ತೆ ಮನೆಗೆ ಕರ್ಕೊಂಡು ಬಂದಂತ ಪೋಷಕರು ಆಕೆಗೆ ಸಾಕಷ್ಟು ಬುದ್ಧಿವಾದವನ್ನ ಹೇಳ್ತಾರೆ. ಆದ್ರೆ ಪ್ರೀತಿಯಲ್ಲಿ ಇದ್ದಂತಹ ಸುಷ್ಮಿತಾ ಆ ಯುವಕನನ್ನ ಬಿಟ್ಟು ಬರ್ಲಿಕ್ಕೆ ನಿರಾಕರಿಸ್ತಾಳೆ. ಇದರಿಂದ ಕುಪಿತರಾದಂತವರು ತಮ್ಮ ಮರ್ಯಾದೆಗೆ ಅಂಜಿ ಇಂಥ ಒಂದು ಕುಕೃತ್ಯವನ್ನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದಾರುಣವಾಗಿ ಆಕೆಯನ್ನ ಅಧ್ಯಯನ ಮಾಡಿರ್ತಕ್ಕಂಥದ್ದು. ತಮ್ಮದೇ ಜಮೀನಿನಲ್ಲಿರ್ತಕ್ಕಂತಹ ರೇಷ್ಮೆ ಸಾಕಾಣಿಕೆ ಕೇಂದ್ರ ಏನಿದೆ ಆ ಕೇಂದ್ರದಲ್ಲಿ ಮೊದಲು ಆಕೆಗೆ ಬಲವಂತವಾಗಿ ವಿಷವನ್ನು ಉಣಿಸಿ ನಂತರದಲ್ಲಿ ಆಕೆಯನ್ನು ನೇಣು ಬೀಸಿ ಅದೇ ಪಕ್ಕದಲ್ಲಿ ಅದೇ ಜಮೀನಿನಲ್ಲಿ ಆಕೆಯನ್ನ ಸುಟ್ಟಿದ್ದಾರೆ. ನಂತರದಲ್ಲಿ ಆ ಒಂದು ಬೂದಿ ಮತ್ತೆ ಆ ಮೂಳೆ ಯಾವುದೇ ಪದಾರ್ಥಗಳು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಮತ್ತೊಂದು ಕಡೆ ತೆಗೆದುಕೊಂಡೋಗಿ ಸುರಿದು ನಂತರದಲ್ಲಿ ಆ ಇಡೀ ಜಮೀನನ್ನ ಹೀಗೆ ವ್ಯವಸಾಯವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಘಟನೆ ಬೆಳಕಿಗೆ ಬರ್ತಕ್ಕಂಥದ್ದು ಕೂಡ ಗ್ರಾಮದಲ್ಲಿರ್ತಕ್ಕಂತ ಯಾವುದೋ ವ್ಯಕ್ತಿ ಮೈಸೂರು ಪೊಲೀಸರಿಗೆ ಒಂದು ಅನಾಮಧೇಯ ಪತ್ರವನ್ನ ಬರೀತಾರೆ. ಆ ಪತ್ರವನ್ನ ಆಧರಿಸಿ ಏನು ಈಗ ನಿನ್ನೆ ಆ ತಂದೆ ಕುಮಾರನನ್ನ ಬಂದಿರ್ತಕ್ಕಂಥ ಪೊಲೀಸ್ನವರು ಇವತ್ತು ಮಾಜರನ್ನ ಕೂಡ ಮಾಡ್ತಾ ಇದ್ದಾರೆ. ಶ್ವೇತಾ, ಓಕೆ ಮಧುಸೂದನ್, ಈಗ ಅನಾಮಧೇಯ ಪತ್ರ ಆಧರಿಸಿ ಆಕೆ ತಂದೆನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ತಂದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು, ಈ ರೀತಿ ತಪ್ಪು ಆಗಿದೆ ಅದನ್ನ ನಾವು ಮಾಡಿರೋದಂತ ಏನಾದ್ರು ಒಪ್ಕೊಂಡಿದಾರ ಅಥವಾ ಏನಾದ್ರು ಉಲ್ಟಾ ಹೊಡಿತಿದಾರ? ತಂದೆ ಖಂಡಿತವಾಗ್ಲೂ ಕೂಡ ಈಗ ಆಲ್ರೆಡಿ ಒಪ್ಕೊಂಡಿದ್ದಾರೆ. ತಂದೆನ ಆ ಕಾರಣಕ್ಕಾಗಿನೇ ಕೂಡ ಏನು ಆ ಒಂದು ಸುಟ್ಟಿರ್ತಕ್ಕಂಥ ಸ್ಥಳ ಏನಿದೆ ಸ್ಥಳವನ್ನ ಈಗಾಗಲೇ ಕೂಡ ಪೊಲೀಸರು ಸಂರಕ್ಷಿಸಿ ಆ ಒಂದು ಜಾಗಕ್ಕೆ ಕರೆತಂದು ಕುಮಾರ್ ಅವರ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ, ಸ್ಥಳ ಮಾಜರನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸುಟ್ಟಾದ ನಂತರದಲ್ಲಿ ಆಕೆಯ ಅವಶೇಷಗಳನ್ನ ಎಲ್ಲಿ ತೆಗೆದುಕೊಂಡಾಗಲಿದೆ ಅಂತೇಳಿ ಆ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಘಟನೆಯಲ್ಲಿ ಏನಂತ ಹೇಳಿದ್ರೆ ಕುಮಾರ್ ಅಷ್ಟೇ ಅಲ್ಲ, ತನ್ನ ಸಹೋದರರು ಏನಿದ್ದಾರೆ ಇನ್ನಿಬ್ಬರು
ಅವರು ಸೇರಿ ಒಂದು ತಮ್ಮ ಮಗಳನ್ನ ಹತ್ಯೆ ಮಾಡಿದ್ದಾರೆ ಎನ್ನುತಕ್ಕಂಥದ್ದು ಆ ಪತ್ರದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ತಂದೆ ಕುಮಾರ್ ಒಪ್ಕೊಳ್ತಾ ಇರ್ತಕ್ಕಂಥದ್ದು ನಾನು ಒಬ್ಬನೇ ಕೊಂದಿದ್ದೀನಿ ಅಂತ ಹೇಳಿ, ಹಾಗಾಗಿ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಮೂವರ ಹೆಸರನ್ನು ಕೇಳತಕ್ಕಂಥದ್ದು ಜೊತೆಗೆ ಅವಶೇಷಗಳಲ್ಲಿದೆ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.